ಇದು ಕ್ರಷರ್ ಜಾಗ ಇದೆ. ಇಲ್ಲಿ ಅಂಗನವಾಡಿ ಕೇಂದ್ರ ನಿರ್ಮಾಣ ಮಾಡಿದ್ದಾರೆ. ಆದ್ರೆ ಮಕ್ಕಳ ಸ್ಥಿತಿಗತಿಗಳು ಏನಾಗ್ತಾ ಇದಾವೆ, ಈ ಕುರಿತಂತೆ ಮತ್ತೊಂದು ಬ್ರೇಕಿಂಗ್ ಲಭ್ಯವಾಗ್ತಿದೆ ನೋಡಿ. ಕಂಡು ಬಂದಿದೆ ತುಮಕೂರು ನಗರದ ತನಹಳ್ಳಿ ಅಂಗನವಾಡಿ ಕೇಂದ್ರ ಇದಾಗಿರುತ್ತೆ. ಜಲ್ಲಿ ಕ್ರಷರ್ ಮತ್ತು ಕಾಡು ಪ್ರಾಣಿಗಳ ಭಯದಲ್ಲಿ ಮಕ್ಕಳು ಪಾಲನೆ. ಮಕ್ಕಳು ನೋಡಿ ಅಂತಹ ಜಾಗದಲ್ಲಿ ಅಂಗನವಾಡಿ ಶಾಲೆಗೆ ಹೋಗ್ತಾ ಇದ್ದಾರೆ. ಸೂಕ್ತ ಭದ್ರತೆ ಇಲ್ಲದೆ ನಡೀತಾ ಇರುವಂತಹ ಅಂಗನವಾಡಿ ಕೇಂದ್ರ ಇದು. ಅಧಿಕಾರಿಗಳ ನಿರ್ಲಕ್ಷ್ಯವೋ ಅಥವಾ ಜನಪ್ರತಿನಿಧಿಗಳ ತಾತ್ಸರವೋ ಅನ್ನುವಂತಹ ಪ್ರಶ್ನೆ. ಮೂಲಭೂತ ಸೌಲಭ್ಯವಿಲ್ಲದೆ ಸೊರಗ್ತಾ ಇರುವಂತಹ ಅಂಗನವಾಡಿ ಕೇಂದ್ರ ಸುರಕ್ಷಿತ ಸ್ಥಳಕ್ಕೆ ಅಂಗನವಾಡಿ ಕೇಂದ್ರ ಸ್ಥಳಾಂತರಿಸಲು ಒತ್ತಾಯ ಮಾಡಿದ್ದಾರೆ. ಸೂಕ್ತ ಸ್ಥಳ ಹುಡುಕುವಲ್ಲಿ ಅಸಹಾಯಕರಾದ ಅಧಿಕಾರಿಗಳು. ಈ ಕ್ರಷರ್ ಜಾಗದಲ್ಲಿ ಅಂಗನವಾಡಿ ಕೇಂದ್ರ ಮಾಡಿದ್ದಾರೆ. ಅಲ್ಲಿ ಮಕ್ಕಳು ಹೇಗೆ ತಾನೇ ಅಲ್ಲಿ ಕೂರಬಹುದು, ಮಕ್ಕಳಿಗೆ ಯಾವ ತೊಂದರೆ ಆಗುತ್ತೆ, ಸುತ್ತಮುತ್ತಲು ಅದಕ್ಕೆ ಕಾಂಪೌಂಡ್ ವ್ಯವಸ್ಥೆ ಇಲ್ಲ, ಸೂಕ್ತ ಭದ್ರತೆ ಇಲ್ಲ, ಯಾರು ಬರ್ತಾರೆ ಯಾರು ಹೋಗ್ತಾರೆ, ಈ ಒಂದಷ್ಟು ವದಂತಿಗಳು ಕೂಡ ಇಲ್ಲಿ ಎಬ್ಬಿಸ್ತಾ ಇರ್ತಾರೆ. ಅಂದ್ರೆ ಅಲ್ಲಿ ಮಕ್ಕಳಿಗೆ ಏನು ಸೇಫ್ ಇದೆ ಅಂತ ನಾವು ಇಲ್ಲಿ ಅಧಿಕಾರಿಗಳನ್ನ ನಾವು ಇಲ್ಲಿ ಶ್ಲಾಘನೆಯನ್ನ ವ್ಯಕ್ತಪಡಿಸಬೇಕಾಗುತ್ತೆ. ಹೇಗೆ ಶ್ಲಾಘಿಸಬೇಕಾಗುತ್ತೆ ಅಧಿಕಾರಿಗಳ ಒಂದು ನಡೆ ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಎರಡ್ ಸಾವಿರದ ಆರರಲ್ಲಿ ಇದು ನಿರ್ಮಾಣ ಆಗಿದೆ. ಇದೇನು ಕ್ರಷರ್ ಇದೆ, ಈ ಮಾಲೀಕರಲ್ಲಿ ಅಂಗನವಾಡಿ ಕೇಂದ್ರ ನಿರ್ಮಾಣಕ್ಕೆ ಜಾಗವನ್ನ ಕೊಟ್ಟಿದ್ದಾರೆ. ಆದ್ರೆ ಅಧಿಕಾರಿಗಳು ಮಾತ್ರ ನಾವಿನ್ನ ಸೂಕ್ತವಾದಂತಹ ಜಾಗ ಹುಡುಕ್ತೀವಿ ಅಂತ ಹೇಳೋದ್ರಲ್ಲೇ ಇದ್ದಾರೆ. ಆದ್ರೆ ಅಲ್ಲಿ ಮಕ್ಕಳ ಸ್ಥಿತಿಗಳು ಏನಾಗ್ತಾ ಇದಾವೆ ಅನ್ನೋದು ಕೂಡ ಯಾವೊಬ್ಬ ಅಧಿಕಾರಿಗಳ ಗಮನಕ್ಕೂ ಕೂಡ ಬರ್ತಾ ಇಲ್ಲ, ಯಾವ ಭದ್ರತೆ ಕೂಡ ಇಲ್ಲ. ಎಸ್, ಈ ಕುರಿತಂತೆ ನಮ್ಮ ಪ್ರತಿನಿಧಿ ಪ್ರವೀಣ್ ಕುಮಾರ್ ಒಂದು ಚಿಚ್ಚಾಟನ ಮಾಡಿದ್ದಾರೆ, ಬನ್ನಿ ನೋಡೋಣ. ನಮಸ್ಕಾರ ವೀಕ್ಷಕರೇ. ಸರ್ಕಾರ ಏನೋ ಸಾಕಷ್ಟು ಅನುದಾನಗಳ ಮೂಲಕ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳನ್ನು ಅಭಿವೃದ್ಧಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಯೋಜನೆಗಳನ್ನು ರೂಪಿಸ್ತಾ ಇದೆ. ಆದರೆ ಕೆಲವೊಂದು ಅಧಿಕಾರಿಗಳ ನಿರ್ಲಕ್ಷ್ಯ ಆಗಿರ್ಬೋದು, ಜನಪ್ರತಿನಿಧಿಗಳ ತಾತ್ಸಾರ ಆಗಿರ್ಬೋದು, ಆ ಯೋಜನೆಗಳು ಹಳ್ಳ ಹಿಡಿಯುವಂಥದ್ದು ಕಂಡು ಬರ್ತಾ ಇದೆ. ಅಂಥದ್ದೇ ಒಂದು ರೀತಿಯಾದಂಥ ಒಂದು ಹಳ್ಳ ಹಿಡಿಸುವಂಥ ಕಾರ್ಯ ಇಲ್ಲೊಂದು ಗ್ರಾಮದಲ್ಲಿ ನಡೆದಿದೆ. ಸೊ ನೀವು ನೋಡ್ತಾ ಇರ್ಬೋದು, ನಾನು ಇಲ್ಲಿ ಯಾವುದೋ ಒಂದು ಅರಣ್ಯ ಪ್ರದೇಶದಲ್ಲಿ ನಿಂತಿದ್ದೀನಿ ಅಂತ ಅನ್ನಿಸ್ಬೋದು. ಹೌದು, ಅಕ್ಷರಶಃ ಇದೊಂದು ಅರಣ್ಯ ಪ್ರದೇಶ. ಈ ಒಂದು ಅರಣ್ಯ ಪ್ರದೇಶದಲ್ಲೇ ಒಂದು ಅಂಗನವಾಡಿ ಇದೆ ಅಂದರೆ ನೀವು ನಂಬ್ತೀರಾ? ಎಸ್, ನಂಬಲೇಬೇಕು. ಅಂಥದ್ದೊಂದು ದುರ್ಘಟನೆ ಈ ಒಂದು ಅರಣ್ಯ ಪ್ರದೇಶದಲ್ಲಿ ನಿರ್ಮಾಣ ಆಗಿದೆ. ಎಸ್, ನಾವೀಗ ತುಮಕೂರು ನಗರದ ಕೂಗಳತೆ ದೂರದಲ್ಲಿರ್ತಕ್ಕಂತಹ ಪಂಡಿತ್ನಹಳ್ಳಿ ಗ್ರಾಮದಲ್ಲಿದ್ದೇವೆ. ಈ ಪಂಡಿತ್ನಹಳ್ಳಿ ಗ್ರಾಮದಲ್ಲಿ ಒಂದು ಅಂಗನವಾಡಿ ಕೂಡ ಇದೆ. ಈ ಅಂಗನವಾಡಿ ಸರ್ಕಾರದಿಂದ ನಿರ್ಮಾಣ ಆಗಿರ್ತಕ್ಕಂಥ ಒಂದು ಅಂಗನವಾಡಿ ಇದಾಗಿರ್ತಕ್ಕಂಥದ್ದು. ಆದರೆ ಈ ಅಂಗನವಾಡಿ ಎಂತಹ ದುರ್ಗಮವಾದ ಪ್ರದೇಶದಲ್ಲಿ ನಿರ್ಮಾಣ ಆಗಿದೆ ಅಂದರೆ ನಿಜಕ್ಕೂ ಕೂಡ ಸರ್ಕಾರವೇ ಏನಾದರೂ ಕಣ್ಣು ಮುಚ್ಚಿ ಕುಳಿತಿದೆಯಾ ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ. ಯಾಕಂದರೆ ಈ ಅಂಗನವಾಡಿ ಚಿತ್ರಣವಾಗಿರ್ತಕ್ಕಂಥದ್ದು ಮುಖ್ಯವಾಗಿ ಒಂದು ಕ್ರಷರ್ ಇದೆ ಈ ಅಂಗನವಾಡಿ ಹಿಂದಗಡೆ, ಮತ್ತು ಈ ಅಂಗನವಾಡಿ ಹಿಂಬದಿಯೇ ಒಂದು ಅರಣ್ಯ ಪ್ರದೇಶ ಕೂಡ ಇರತಕ್ಕಂಥದ್ದು. ಈ ಮಧ್ಯದಲ್ಲಿ ಅಂಗನವಾಡಿ ರೂಪಿತಗೊಂಡಿದೆ. ಇಲ್ಲಿ ಬರ್ತಕ್ಕಂಥ ಮಕ್ಕಳು ಜೀವ ಭಯದಲ್ಲಿ ಜೀವನ ಕೈಯಲ್ಲಿ ಹಿಡಿದುಕೊಂಡು ಇಲ್ಲಿ ಶಿಶು ವಿಹಾರದಲ್ಲಿ ಮಕ್ಕಳು ಕಲಿಯುವಂಥದ್ದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮೊದಲನೇದಾಗಿ ನಾವು ತೋರಿಸ್ತಾ ಇದ್ದೀವಿ ಅಂಗನವಾಡಿಯ ಬಾಹ್ಯ ಚಿತ್ರಣವನ್ನು ನಾವು ತೋರಿಸ್ತೀನಿ. ಸೊ ನಾವು ನೋಡ್ಬೋದು, ಇದು ಅಂಗನವಾಡಿ ಕೇಂದ್ರ. ಈ ಪಂಡಿತ್ನಹಳ್ಳಿ ಅಂಗನವಾಡಿ ಕೇಂದ್ರ ಏನಿದೆ, ಇದು ಮುಖ್ಯವಾಗಿ ಒಂದು ಅರಣ್ಯ ಪ್ರದೇಶದಲ್ಲಿ ಒಂದು ರೂಪಗೊಂಡಿದೆ. ಹಿಂದಗಡೆ ನೋಡ್ಬೋದು ಬೆಟ್ಟ ಕಾಣಿಸ್ತಾ ಇದೆ, ಆ ಬೆಟ್ಟವೇ ಅರಣ್ಯ ಪ್ರದೇಶ. ಆ ಬೆಟ್ಟದ ಪಕ್ಕದಲ್ಲೇ ಒಂದು ಕ್ರಷರ್ ಇದೆ, ಆ ಕ್ರಷರ್ನ ಮುಂದಗಡೆ ಈ ಒಂದು ಅಂಗನವಾಡಿ ಕೇಂದ್ರ ಇರುವಂಥದ್ದು. ಈ ಜಿಲ್ಲಾ ಪಂಚಾಯತ್ ವತಿಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಶಿಶು ಅಭಿವೃದ್ಧಿ ಯೋಜನೆ ಅನುದಾನದ ಅಡಿಯಲ್ಲಿ ಅಂಗನವಾಡಿ ಕೇಂದ್ರ ನಿರ್ಮಾಣ ಆಗಿರ್ತಕ್ಕಂಥದ್ದು. ಸೊ ನೋಡ್ತಾ ಇರ್ಬೋದು ಪಂಡಿತ್ನಹಳ್ಳಿ ಕ್ರಷರ್ ಅಂತ ಇದೆ. ಸೊ ಕ್ರಷರ್ ಇರುವಂಥ ಜಾಗದಲ್ಲಿ ಈ ಒಂದು ಅಂಗನವಾಡಿ ಕೇಂದ್ರ ನಿರ್ಮಾಣ ಆಗಿದೆ. ಈ ಅಂಗನವಾಡಿ ಕೇಂದ್ರ ನಿರ್ಮಾಣ ಆಗಿ 2006-07 ಇಸವಿಯಲ್ಲಿ ಅಂಗನವಾಡಿ ಕೇಂದ್ರ ನಿರ್ಮಾಣ ಆಗಿದೆ. ಇಷ್ಟು ವರ್ಷಗಳಾಗಿದೆ ಅಂಗನವಾಡಿ ಕೇಂದ್ರ ನಿರ್ಮಾಣ ಆಗಿ, ಆದರೆ ಈ ಅಂಗನವಾಡಿ ಕೇಂದ್ರಕ್ಕೆ ಯಾವುದೇ ರೀತಿಯ ಕಾಯಕಲ್ಪ ಇದುವರೆಗೂ ದೊರೆತಿಲ್ಲ. ಸೊ ಬಾಹ್ಯ ಚಿತ್ರವನ್ನು ನೋಡ್ತಾ ಇದ್ದೀವಿ. ಈ ಅಂಗನವಾಡಿ ಕೇಂದ್ರ ಸುತ್ತಮುತ್ತ ಸಾಕಷ್ಟು ಏನು ಅರಣ್ಯ ಪ್ರದೇಶ ಇದೆ, ಯಾವೊಬ್ಬ ಜನರು ಕೂಡ ಓಡಾಡೋದಿಲ್ಲ. ಒಂದು
ಜನನಿಬಿಡ ಪ್ರದೇಶದಲ್ಲಿ ಈ ಅಂಗನವಾಡಿ ಕೇಂದ್ರ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇಲ್ಲಿ ಅಂಗನವಾಡಿ ಮಕ್ಕಳಿಗೆ ಮೂಲಭೂತ ಸೌಲಭ್ಯದ ಕೊರತೆ ಇದೆ ಅಂತಲೇ ಹೇಳ್ಬೋದು. ಶೌಚಾಲಯ ಇಲ್ಲ ಇಲ್ಲಿ ಮಕ್ಕಳಿಗೆ ಯಾವುದೇ ರೀತಿಯ ಅಂದರೆ ಶೌಚಾಲಯಕ್ಕೆ ಹೋಗಬೇಕು ಅಂದರೆ ಹೊರಗಡೆ ಹೋಗಬೇಕು. ಹೊರಗಡೆ ಹೋದಾಗ ಯಾವುದಾದ್ರೂ ಕಾಡು ಪ್ರಾಣಿಗಳು ದಾಳಿ ಮಾಡಿದರೆ ಆ ಮಕ್ಕಳ ಪ್ರಾಣ ಗತಿ ಏನು? ಸೊ ಇತ್ತೀಚೆಗಷ್ಟೇ ಇಲ್ಲಿನ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ ಚಿರತೆಯ ಇಲ್ಲಿ ಚಿರತೆಯ ಚಲನವಲನಗಳು ಇಲ್ಲಿ ಇವೆ, ಹಾಗಾಗಿ ಮತ್ತು ಹಸುಗಳ ಮೇಲೆ ಚಿರತೆಗಳು ದಾಳಿಯಾಗಿದ್ದಾವೆ. ಸೊ ಈ ಎಲ್ಲ ಘಟನೆಗಳು ನಡೆದಿದೆ. ಇಂಥ ಸ್ಥಳದಲ್ಲಿ ಇಂತಹ ಒಂದು ಕಠಿಣವಾದ ಪರಿಸ್ಥಿತಿಯ ಮಧ್ಯದಲ್ಲಿ ಮಕ್ಕಳು ಜೀವ ಭಯದಲ್ಲಿ ಓಡಾಡ್ತಿದ್ದಾರೆ. ಹಸು ದನ ಕರುಗಳಿಗಾದಂಥ ಪರಿಸ್ಥಿತಿ ಮಕ್ಕಳಿಗಾದರೆ ಯಾರು ಹೊಣೆ? ಸೊ ಏನಾದರೂ ಅನಾಹುತ ಆದಾಗ ಮಾತ್ರ ಮಕ್ಕಳಿಗೆ ಪರಿಹಾರ ಕೊಡೋದಕ್ಕೆ ಬರ್ತೀರಾ? ಅನಾಹುತಕ್ಕೂ ಮುಂಚೆ ಎಚ್ಚೆತ್ತುಕೊಳ್ಳೋದಕ್ಕೆ ಏನಾಗಿದೆ? ಸೊ ಈ ರೀತಿಯಾದಂಥ ಯೋಚನೆಗಳು ಮಾಡಬೇಕಾದಂಥದ್ದು ಅಧಿಕಾರಿ ವರ್ಗದವರಾಗಿರ್ಬೋದು, ಸ್ಥಳೀಯ ಆಡಳಿತಕ್ಕಾಗಿರ್ಬೋದು, ಈ ಒಂದು ಯೋಚನೆ ಮುಖ್ಯವಾಗಿ ಬರಲೇಬೇಕಾಗಿರ್ತಕ್ಕಂಥದ್ದು. ಈ ಅಂಗನವಾಡಿಯ ಸುತ್ತಮುತ್ತ ನೀವು ಈ ಪ್ರದೇಶವನ್ನು ನೋಡ್ತಾ ಇರ್ಬೋದು. ಸೊ ಇಲ್ಲಿ ನೋಡ್ತಾ ಇರ್ಬೋದು ಹೆಂಚಿನ ಫ್ಯಾಕ್ಟ್ರಿ ಇದೆ. ಈ ಫ್ಯಾಕ್ಟ್ರಿಗೆ ಹೋಗ್ತಕ್ಕಂಥ ಕಾರ್ಮಿಕರ ಮಕ್ಕಳು ಈ ಅಂಗನವಾಡಿ ಕೇಂದ್ರಕ್ಕೆ ಬರ್ತಾರೆ. ಮತ್ತು ಇದರ ಅಂಗನವಾಡಿಯ ಹಿಂಬದಿಗೆ ಒಂದು ಕ್ರಷರ್ ಇದೆ. ಆ ಕ್ರಷರ್ಗೆ ಹೋಗುವಂಥ ಕಾರ್ಮಿಕರ ಮಕ್ಕಳು ಕೂಡ ಈ ಅಂಗನವಾಡಿ ಕೇಂದ್ರಕ್ಕೆ ಬರ್ತಾರೆ ಅಂತ ಮಾಹಿತಿ ಇದೆ. ಸೊ ಒಟ್ಟಾರೆಯಾಗಿ 8-10 ಜನ ಮಕ್ಕಳು ಈ ಅಂಗನವಾಡಿ ಕೇಂದ್ರಕ್ಕೆ ಕಲಿಕೆಗಾಗಿ ಬರ್ತಾರೆ. ಆ ಮಕ್ಕಳ ಜೀವಕ್ಕೆ ಹೊಣೆಯಾರು? ಸೊ ಇನ್ನು ನೋಡ್ಬೋದು ಈ ಮುಖ್ಯ ರಸ್ತೆಗೆ ಹೊಂದಿಕೊಂಡಂತೆ ಈ ಅಂಗನವಾಡಿ ಕೇಂದ್ರ ಇದೆ. ಆದರೆ ಮಕ್ಕಳೇನಾದರೂ ಆಟ ಆಡೋಕೆ ಹೋದರೆ ಅಥವಾ ಅನಿವಾರ್ಯವಾಗಿ ಓಡಾಡೋಕೆ ಹೋದರೆ ಅಂದರೆ ಯಾವುದೇ ರೀತಿಯಾದ ಕಾಂಪೌಂಡ್ ವ್ಯವಸ್ಥೆ ಇಲ್ಲಿ ಇಲ್ಲ. ಆ ಮಕ್ಕಳ ಜೀವಕ್ಕೆ ಏನಾದರೂ ಅಪಾಯ ಆದರೆ ಯಾರು ಹೊಣೆ? ಮುಖ್ಯವಾಗಿ ಈ ರಸ್ತೆಯಲ್ಲಿ 2-ವೀಲರ್ಗಳಾಗಿರ್ಬೋದು, ದೊಡ್ಡ ದೊಡ್ಡ ಲಾರಿಗಳಾಗಿರ್ಬೋದು, ಕಾರ್ಗಳಾಗಿರ್ಬೋದು ತುಂಬ ವೇಗವಾಗಿ ಚಲಿಸ್ತಾ ಇದ್ದಾವೆ. ಈ ರಸ್ತೆ ಅಂಗನವಾಡಿ ಇದೆ ಅಂದರೂ ಕೂಡ ಇಲ್ಲೊಂದು ಅಂಪ್ಸ್ ಕೂಡ ಹಾಕಿಲ್ಲ. ಯಾಕಿಷ್ಟು ತಾತ್ಸಾರ? ಸ್ಥಳೀಯ ಆಡಳಿತ ಮಕ್ಕಳ ಮೇಲೆ ಯಾಕಿಷ್ಟು ತಾತ್ಸಾರ? ಇಲ್ಲಿ ಬರ್ತಕ್ಕಂಥವ್ರು ಎಲ್ಲರೂ ಕೂಡ ಏನು ಬಡವರ ಮಕ್ಕಳು, ಕೂಲಿ ಕಾರ್ಮಿಕರ ಮಕ್ಕಳು ಅಂತ ಈ ಮಕ್ಕಳ ಮೇಲೆ ಅಷ್ಟೊಂದು ತಾತ್ಸಾರನ? ಯಾಕಿಷ್ಟು ತಾತ್ಸಾರ ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ ಮೂಡ್ತಾ ಇದೆ. ಅಂಗನವಾಡಿ ಅಂತ ಮಾಡಿದ್ದಾರೆ, ಆದರೆ ಮುಖ್ಯವಾಗಿ ಒಂದು ವಿದ್ಯುತ್ ಸಂಪರ್ಕ ವ್ಯವಸ್ಥೆ ಇಲ್ಲ. ಕತ್ತಲಲ್ಲಿ ಮಕ್ಕಳು ಪಾಠ ಕೇಳುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸುಮಾರು 8 ಜನ ಮಕ್ಕಳು ಇಲ್ಲಿ ಶಿಶು ವಿಹಾರದಲ್ಲಿ ಕಲಿತಾ ಇದ್ದಾರೆ. ಒಬ್ರು ಅಂಗನವಾಡಿ ಶಿಕ್ಷಕರಿದ್ದಾರೆ, ಮತ್ತೊಬ್ರು ಅಂಗನವಾಡಿ ಸಹಾಯಕರಿದ್ದಾರೆ. ಇಲ್ಲೇ ಮಕ್ಕಳಿಗೆ ಊಟ, ಇಲ್ಲೇ ಮಕ್ಕಳಿಗೆ ಕಲಿಸುವಂಥದ್ದು, ಇಲ್ಲೇ ಮಕ್ಕಳಿಗೆ ಇಲ್ಲೇ ಬಾಣಂತಿಯರಿಗೂ ಕೂಡ ಊಟದ ವ್ಯವಸ್ಥೆ ಇದೆ. ಆದ್ರೆ ಬಾಣಂತಿಯರಿಗೆ ಇಲ್ಲಿ ಊಟ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳ್ಬಿಟ್ಟು ಬಾಕ್ಸ್ ಅಲ್ಲಿ ಕೊಟ್ಟು ಕಳಿಸ್ತಾರೆ. ಈ ವಾತಾವರಣ ಎಲ್ಲ ನೋಡ್ತಾ ಇದ್ದಾರಲ್ಲ, ಮುಖ್ಯವಾಗಿ ಈ ಒಂದು ಅಂಗನವಾಡಿ ಕೇಂದ್ರ ರಚನೆ ಆಗಿರ್ತಕ್ಕಂಥದ್ದು ಕ್ರಷರ್ ಇರುವಂತ ಜಾಗದಲ್ಲಿ. ಕ್ರಷರ್ ನ ಮಾಲೀಕರು ಒಂದು ಕನ್ಸರ್ನ್ ಇಂದಾಗಿ ಈ ಒಂದು ಅಂಗನವಾಡಿ ಕೇಂದ್ರ ಸ್ಥಾಪನೆಗೆ ಜಾಗವನ್ನು ಕೊಟ್ಟಿದ್ದಾರೆ. ಏನು ಈ ಒಂದು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಕೇವಲ ಒಂದು ಅಂಗನವಾಡಿ ಕೇಂದ್ರವನ್ನು ಸ್ಥಾಪನೆ ಮಾಡಿಬಿಟ್ರೆ ಸಾಕು ಅನ್ನುವಂಥ ಮಟ್ಟಕ್ಕೆ ಕೈ ತೊಳೆದು ಬಿಟ್ಕೊಂಡಿದ್ದಾರೆ. ಇದುವರೆಗೂ ಕೂಡ ಯಾವುದೇ ರೀತಿಯ ಕಾಯಕಲ್ಪ ಈ ಅಂಗನವಾಡಿ ಕೇಂದ್ರಕ್ಕೆ ಆಗಿಲ್ಲ. ಇನ್ನಾದರೂ ಕೂಡ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಾಗಿರ್ಬೋದು, ಶಾಸಕರಾಗಿರ್ಬೋದು, ಸ್ಥಳೀಯ ಆಡಳಿತ ಆಗಿರ್ಬೋದು ಸೂಕ್ತ ರೀತಿಯಾದ ಕ್ರಮ ಕೈಗೊಂಡು ಒಂದು ಸುರಕ್ಷಿತ ಸ್ಥಳಕ್ಕೆ ಮಕ್ಕಳನ್ನ ಒಂದು ಸ್ಥಳಾಂತರಿಸಿ ಅಲ್ಲಿ ಮಕ್ಕಳಿಗೆ ಓದುವಂತಹ, ಕಲಿಯುವಂತಹ, ನಲಿಯುವಂತಹ ವಾತಾವರಣ ಕಲ್ಪಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ಕ್ರಮ ಕೈಗೊಂಡಾಗ ಮಾತ್ರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪೂರಕವಾದ ವಾತಾವರಣವನ್ನು ಎಲ್ಲರೂ ಕೂಡ ಅಂದರೆ ಇಡೀ ಸಮಾಜ ಕಲ್ಪಿಸಿದಂತಾಗ್ತದೆ. ಆ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಅಂಜನ್ ಜೊತೆ ಪ್ರವೀಣ್ ಕುಮಾರ್, ಅಮೋಘ್ ಟಿವಿ, ತುಮಕೂರು. ಎಸ್, ಈವರೆಗೂ ಕೂಡ ನಮ್ಮ ಪ್ರತಿನಿಧಿ ಬಹಳ ಸ್ಪಷ್ಟತೆಯಾಗಿ ಮಾಹಿತಿಯನ್ನ ತೋರಿಸಿದ್ರು. ನಿಮಗೆ ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಯಾವುದೇ ರೀತಿಯಾಗಿ ಮಕ್ಕಳಿಗೆ ಇಲ್ಲಿ ಸುತ್ತಮುತ್ತಲು ಸೂಕ್ತವಾದಂತಹ ಭದ್ರತೆ ಇಲ್ಲ. ಒಂದು ಕಡೆಗೆ ಫ್ಯಾಕ್ಟರಿ ಇದೆ, ಮತ್ತೊಂದು ಕಡೆಗೆ ಜಲ್ಲಿ ಕ್ರಷರ್ ಇದೆ. ಅಲ್ಲಿ ಆಗ್ತಾ ಇರುವಂತಹ ಕಿರಿಕಿರಿ ಮತ್ತೆ ಮಕ್ಕಳಿಗೆ ಅಲ್ಲಿ ಓಡಾಡಲಿಕ್ಕೆ ಸರಿಯಾಗಿ ದಾರಿ ಕೂಡ ಇಲ್ಲ. ಇನ್ನು ವೇಗವಾಗಿ ಬರ್ತಾ ಇರುವಂತಹ ವಾಹನಗಳಿಂದ ಮಕ್ಕಳಿಗೆ ತೊಂದರೆ ಆಗುವಂತಹ ಸಾಧ್ಯತೆಗಳು ಕೂಡ ಇರ್ತವೆ. ಅದರಲ್ಲಿ ಕೂಡ ಮೇಲಾಗಿ ನಾವು ಹೇಳಬೇಕು ಅಂತಂದ್ರೆ, ಬಹಳ ಪ್ರಮುಖವಾಗಿ ಈಗ ಎಲ್ಲ ಕಡೆಗೂ ಕೂಡ ಚಿರತೆಯ ಹಾವಳಿ ಕೂಡ ಹೆಚ್ಚಾಗಿ ನಾವು ಕೇಳ್ತಾ ಇದೀವಿ. ಈ ನಿಟ್ಟಿನಲ್ಲಿ ಇಲ್ಲಿ ಚಿರತೆ ಹಾವಳಿ ಕೂಡ ಹೆಚ್ಚಾಗಿ ಇದೆ. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಯಾಕೆ ಇಷ್ಟೊಂದು ತಾತ್ಸರವನ್ನ ಇಲ್ಲಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಅಲ್ಲಿ ಮಕ್ಕಳ ಪೋಷಕರು ಕೂಡ ಒಂದು ಕಡೆಯಿಂದ ಪ್ರಶ್ನೆಯನ್ನ ಹೇರ್ತಾ ಇದ್ದಾರೆ. ಇನ್ನು ಸೂಕ್ತ ಸ್ಥಳ ಹುಡುಕುವಲ್ಲಿ ಇನ್ನೂ ಕೂಡ ಅಧಿಕಾರಿಗಳು ಯಾಕೆ ಮುಂದಾಗ್ತಾ ಇಲ್ಲ? ಒಂದು ಕಡೆಗೆ ಇಲ್ಲಿ ಮಕ್ಕಳಿಗೆ ಸರಿಯಾಗಿ ಮೂಲಭೂತ ಸೌಕರ್ಯ ಕೂಡ ಇಲ್ಲ. ಇನ್ನು ಪೋಷಕರಲ್ಲಿ ಆತಂಕ ಮನೆ ಮಾಡ್ತಾ ಇದೆ. ದಿನದಿಂದ ದಿನಕ್ಕೆ 8-10 ಜನ ಮಕ್ಕಳು ಇಲ್ಲಿ ಬರ್ತಾರೆ. ಅಲ್ಲಿ ಸಂಬಂಧಪಟ್ಟಂತಹ ಸ್ಥಳೀಯ ಆಡಳಿತ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಮಾಡ್ತಾ ಇದೆ ಅನ್ನೋದು ಕೂಡ ನಮಗೆ ಇನ್ನೂ ತಿಳಿತಾ ಇಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯನ ಅಥವಾ ಇದು ಜನಪ್ರತಿನಿಧಿಗಳ ತಾತ್ಸರನ ಕೂಡ ಗೊತ್ತಾಗ್ತಾ ಇಲ್ಲ. ಏನೇ ಆಗಲಿ ಅಲ್ಲಿ
ಕಂದಮ್ಮಗಳು ಬರ್ತಾ ಇದಾವೆ. ಆ ಕಾರಣಕ್ಕಾಗಿ ಕೂಡ ಅಲ್ಲಿ ಏನಾದ್ರೂ ಒಂದಷ್ಟು ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕಾದಂತಹ ಆಡಳಿತ ವರ್ಗ ಏನಿದೆ ಯಾಕೆ ಮುಂದಾಗ್ತಾ ಇಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ನಾವು ಈಗಷ್ಟೇ ನಮ್ಮ ಪ್ರತಿನಿಧಿ ಇದೇ ಮಾತನ್ನ ಹೇಳ್ತಾ ಇದ್ರು. ಅಪಾಯಕಾರಿ ಕ್ರಷರ್ ಜಾಗದಲ್ಲಿಯೇ ಅಂಗನವಾಡಿ ಕೇಂದ್ರ ನಿರ್ಮಾಣ ಆಗಿದೆ. ಇದು 2006 ಕೂಡ ನಿರ್ಮಾಣ ಆಗಿದೆ ಅಂತೆ. ಆದ್ರೆ ಇಲ್ಲಿವರೆಗೂ ಕೂಡ ಇವರಿಗೆ ಸೂಕ್ತವಾದಂತಹ ಜಾಗನೇ ಸಿಕ್ಕಿಲ್ವಾ ಹೇಗೆ ಅನ್ನುವಂಥದ್ದು ಯಕ್ಷ ಪ್ರಶ್ನೆ ಆಗಿ ಇದು ಕಾಡ್ತಾ ಇದೆ. ಇದು ತುಮಕೂರು ನಗರದ ಪಂಡಿತನಹಳ್ಳಿಯಲ್ಲಿ ಕಂಡು ಬರ್ತಾ ಇರುವಂತಹ ಅಂಗನವಾಡಿ ಕೇಂದ್ರ.